ಕಾರಿನಲ್ಲಿ ಇಟ್ಟಿದ್ದ 10 ಲಕ್ಷ ರೂಪಾಯಿಯನ್ನ ಕಳ್ಳರು ಏಗರಿಸಿದ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಬರೋಡಾ ಬ್ಯಾಂಕ್ ಸಮೀಪ ನಡೆದಿದೆ. ಹೊಸದುರ್ಗ ತಾಲೂಕಿನ ಲಕ್ಕೇಹಳ್ಳಿ ಗ್ರಾಮದ ಮುತ್ತಪ್ಪ ಹಣ ಕಳೆದುಕೊಂಡವು. ಮುತ್ತಪ್ಪ ಅವರ ಮಾವ ರುದ್ರಪ್ಪ ಅವರಿಗೆ ಸೇರಿದ ದೊಡ್ಡ ಕೆಟ್ಟದ ಹಳ್ಳಿಯ ಜಮೀನು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಾಗಿ ಸರ್ಕಾರದ ಭೂಸ್ವಾಧೀನವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಪ್ಪರ್ ಭದ್ರಾ ಇಲಾಖೆಯಿಂದ ಜಮೀನಿಗೆ 19 ಲಕ್ಷದ 97 ಸಾವಿರ ರೂಪಾಯಿ ಅವಾರ್ಡ್ ಬಂದಿತ್ತು. ಈ ಹಣ ರುದ್ರಪ್ಪ ಅವರ ಹೊಸದುರ್ಗ ಕರ್ನಾಟಕ ಬ್ಯಾಂಕ್ನ ಒಂದು ಖಾತೆಗೆ ಪಾವತಿಯಾಗಿತ್ತು. ಈ ಹಣವನ್ನ ಡ್ರಾ ಮಾಡಲು ಹೋದಾಗ ಕಳ್ಳತನವಾಗಿದೆ. ಬೆಳಗ್ಗೆ 12 ಗಂಟೆ ಸುಮಾರಿಗೆ ಮುತ್ತಪ್ಪ ಹಾಗೂ ಅವರ ಮಾವ ರುದ್ರಪ್ಪ ಅವರು ಕರ್ನಾಟಕ ಬ್ಯಾಂಕ್ನಲ್ಲಿ 10 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ರು. ಬಳಿಕ ಮತ್ತಷ್ಟು ಹಣ ಡ್ರಾ ಮಾಡೋ ಸಲುವಾಗಿ ಹುಳಿಯಾರು ರಸ್ತೆಯ ಬರೋಡಾ ಬ್ಯಾಂಕ್ಗೆ 12:45 ರ ಸುಮಾರಿಗೆ ತೆರಳಿದ್ರು. ಮೊದಲು ಡ್ರಾ ಮಾಡಿದ ಹಣದ ಬ್ಯಾಗ್ ಅನ್ನ ಕಾರಿನಲ್ಲೇ ಬಿಟ್ಟು ಲಾಕ್ ಮಾಡಿ ಹೋಗಿದ್ರು. ಈ ವೇಳೆ ಹಿಂಬಾಲಿಸಿದ ಕಳ್ಳರು ಕಾರಿನ ಮುಂಭಾಗದ ಡೋರ್ನ ಗಾಜನ್ನ ಒಡೆದು ಹಣ ಎಗರಿಸಿದ್ದಾರೆ. ಇನ್ನು ಕಾರು ನಿಲ್ಲಿಸಿದ ಜಾಗಕ್ಕೆ ಇಬ್ಬರು ಕಳ್ಳರು ಬಂದು ಕಾರಿನ ಕಿಟಕಿಯ ಗಾಜು ಒಡೆದು ಹಣ ಎಗರಿಸಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಿರಿಯ ರಾಜಕಾರಣಿ ಮುತ್ಸದ್ದಿ ಬಿಜೆಪಿ ನಾಯಕ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಅವರಿಗೆ 78ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಶ್ರೀನಿವಾಸ ದಾಸಕರಿಯಪ್ಪ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ದಾವಣಗೆರೆ. ರಿವಾಂಡ್ ಜಲಾನಯನ ಅಭಿವೃದ್ಧಿ ಯೋಜನೆಯು ಇಡೀ ಭಾರತದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅನುಷ್ಠಾನಗೊಳ್ತಾ ಇದೆ. ಈ ಯೋಜನೆಗೆ ರಾಜ್ಯದ 11 ಜಿಲ್ಲೆಗಳು ಆಯ್ಕೆಯಾಗಿದ್ದು ಅದರಲ್ಲಿಯೂ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜಮ್ಮಾಪುರ ಗ್ರಾಮಕ್ಕೆ ಈ ಯೋಜನೆ ಒದಗಿ ಬಂದಿರುವುದು ನಮಗೆ ಹೆಮ್ಮೆಯ ವಿಚಾರ ಅಂತ ಶಾಸಕ ಬಸವರಾಜ ಶಿವಗಂಗಾ ಹೇಳಿದ್ದಾರೆ. ತಾಲೂಕಿನ ಮರವಂಜಿ ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 6,13,00,000 ರೂಪಾಯಿ ವೆಚ್ಚದ ವಿಶ್ವಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ ಮತ್ತು ಜನತಾದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆಯಲ್ಲಿ ಸುಮಾರು 4,966 ಹೆಕ್ಟೇರ್ ಅಂದರೆ 12,365 ಎಕರೆ ಪ್ರದೇಶವು ಆಯ್ಕೆಯಾಗಿದ್ದು 4,756 ಜನ ರೈತರಿಗೆ ಅನುಕೂಲವಾಗಲಿದೆ ಎಂದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಮೊಬೈಲ್ ಗೀಳನ್ನು ಹಚ್ಚಿಕೊಳ್ಳದೆ ಕಠಿಣ ಪರಿಶ್ರಮದ ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕ ತಮ್ಮ ಗುರಿಯನ್ನು ತಲುಪಬೇಕಿದೆ ಅಂತ ಶಾಸಕ ಬಸವರಾಜ ಶಿವಗಂಗಾ ಹೇಳಿದರು. ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಯಾವುದೇ ಒತ್ತಡಗಳಿಗೂ ಒಳಗಾಗದೆ ಸಮಯವನ್ನು ವ್ಯರ್ಥ ಮಾಡದೆ ಜೀವನವನ್ನ ಕಟ್ಟಿಕೊಳ್ಳಬೇಕು, ಗುರಿಯನ್ನ ಇಟ್ಟುಕೊಂಡು ಗುರಿಯನ್ನ ಸಾಧಿಸುವತ್ತ ಗಮನ ವಹಿಸಬೇಕು ಅಂದರು. ಇನ್ನು ಕಾರ್ಯಕ್ರಮಕ್ಕೆ ಶಾಸಕರು 10 ಗಂಟೆಗೆ ಬರಬೇಕಾದವರು 12 ಗಂಟೆಗೆ ಆಗಮಿಸಿದ ಕಾರಣ ಕಾರ್ಯಕ್ರಮ ತಡವಾಗಿ ಆರಂಭ ಆಯಿತು. ಇದರಿಂದ ವಿದ್ಯಾರ್ಥಿಗಳು ಕಾದು ಕಾದು ಸುಸ್ತಾದರು. ಹಿರಿಯ ರಾಜಕಾರಣಿ ಮುತ್ಸದ್ದಿ ಬಿಜೆಪಿ ನಾಯಕ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಅವರಿಗೆ 78ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಶ್ರೀನಿವಾಸ ದಾಸಕರಿಯಪ್ಪ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ದಾವಣಗೆರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.